ಹಲೋ ಚಿಲ್ಡ್ರನ್, ಹೌ ಆರ್ ಯು ಚಿಲ್ಡ್ರನ್? ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ಆರೋಗ್ಯವಾಗಿದ್ದೀರಲ್ಲ? ವೆರಿ ಗುಡ್ ಮಕ್ಕಳೇ. ಯಾಕೆಂದರೆ ಹೊರಗಡೆ ಎಲ್ಲಿ ನೋಡಿದಲ್ಲಿ ಯಾವುದು ಫುಲ್ ಫೇಮಸ್ ಆಗ್ತಾಯಿದೆ ಹೇಳಿ ನೋಡೋಣ. ಯಾವುದು? ಕೊರೋನಾ. ಹೌದಲ್ಲ, ಎಲ್ಲನೂ ಡೌನ್ ಆಗ್ತಾಯಿದೆ. ಕೊರೋನಾ ಇಲ್ಲಿ ತುಂಬ ಏನಾಗ್ತಾಯಿದೆ, ಫೇಮಸ್ ಆಗ್ತಾಯಿದೆ. ಸೊ ನಾವು ಆ ಫೇಮಸ್ ಏನಾಗ್ತಾ ಇದೆಯಲ್ಲ, ನಾವು ಅದರ ಕಡೆ ಒಂಚೂರ ಗಮನವನ್ನು ಕೊಡಬೇಕಾಗಿದೆ ಮಕ್ಕಳೇ. ಹೌದಲ್ಲ ಮಕ್ಕಳೇ, ಹೇಳ್ತಾ ಇದ್ದೀನಿ, ಹೊರಗಡೆ ಎಲ್ಲೂ ಹೋಗಬೇಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹೌದಲ್ಲ, ಸೊ ನೀವು ಏನಪ್ಪ ಅಂತಂದರೆ, ಇವತ್ತು ನಾನು ನಿಮಗೆ ಹಿಂದಿ ವರ್ಣಮಾಲಾ ಮೈಂಡ್ ಮ್ಯಾಪ್ ಅಂದರೆ ಏನು, ಯಾಕಂದರೆ ನಾನು ಆಲ್ರೆಡಿ ನಿಮಗೆ ಇದನ್ನು ಒಂದು ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಟಿದ್ದೆ. ಹೌದಾ? ನೀವು ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಪ್ರಾಜೆಕ್ಟ್ ವರ್ಕನ್ನು. ಹಿಂದಿ ವರ್ಣಮಾಲಾ ಮೈಂಡ್ ಮ್ಯಾಪ್ ಅಂತಂದರೆ ಏನು ಅದನ್ನು ನಾವು ಸ್ವಲ್ಪ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಓಕೆ, ಮೈಂಡ್ ಮ್ಯಾಪ್ ಅಂತಂದರೆ ಏನಿಲ್ಲ, ಹಿಂದಿ ವರ್ಣಮಾಲದಲ್ಲಿ ಬರುವಂಥವು ಏನೇನಿದೆ, ಯಾವುದಿದೆ ನಮಗೆ ಗೊತ್ತು. ಹಿಂದಿ ವರ್ಣಮಾಲೆಯಲ್ಲಿ ಒಟ್ಟಿನಲ್ಲಿ ಏನಿದೆ, ಸ್ವರ ಮತ್ತು ವ್ಯಂಜನಗಳು ಬರ್ತವೆ ಅಂತ ನಾನು ಹೇಳಿದ್ದೆ ನಿಮಗೆ. ಹೌದಲ್ಲ, ಓಕೆ. ಸೊ ಆಲ್ರೆಡಿ ನಿಮಗೆ ಸ್ವರ ವ್ಯಂಜನ ಆಮೇಲೆ ವರ್ಡ್ಸ್ ತುಂಬ ಕಲ್ತಿದ್ದೀರಾ ನೀವು ಈಗ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅಲ್ಲ. ಸೊ ಇವತ್ತು ನಾನು ವರ್ಣಮಾಲಾ ಮೈಂಡ್ ಮ್ಯಾಪ್ ಬಗ್ಗೆ ಒಂದಿಷ್ಟು ಹೇಳ್ತೀನಿ ಮಕ್ಕಳು. ಓಕೆ, ಇದನ್ನು ನಾನು ಮುಂಚೆನೇ ಹೇಳಬೇಕಿತ್ತು, ಆದರೆ ನಿಮ್ಮ ಸಿಲೆಬಸ್ ಇಷ್ಟೊಂದು ಇತ್ತಲ್ಲ, ಹೌದಾ? ಸೊ ಅದಕ್ಕೆ ಇವತ್ತಿನ ಒಂದು ಟೈಮನ್ನು ನಾವು ಯೂಸ್ ಮಾಡ್ಕೊಳ್ಳೋಣ. ಹೌದಲ್ಲ, ಓಕೆ. ಹಿಂದಿ ವರ್ಣಮಾಲಾ ಮೈಂಡ್ ಮ್ಯಾಪ್ ಅಂತಂದರೆ, ಹಿಂದಿ ವರ್ಣಮಾಲಾದಲ್ಲಿ ಏನೇನು ಬರುತ್ತೆ? ಸ್ವರ ಬರುತ್ತೆ, ವ್ಯಂಜನ ಬರುತ್ತೆ. ಇಲ್ಲಿ ನೋಡಿ, ಸ್ವರಗಳಿದೆ, ಆಮೇಲೆ ವ್ಯಂಜನಗಳಿದೆ, ಆಮೇಲೆ ವಿಸರ್ಗ, ಅನುಸ್ವಾರ ಮತ್ತು ಸಂಯುಕ್ತಾಕ್ಷರ. ನೋಡಿ ಮಕ್ಕಳೇ, ಇಲ್ಲಿ ಏನಪ್ಪ ಅಂತಂದರೆ, ಒಂದು ವಿಷಯ ಹೇಳ್ತೀನಿ. ಸ್ವರಗಳು ಎಷ್ಟಿದಾವೆ ಹೇಳಿ ನೋಡೋಣ. ಅದಿಂದ ಔ, ಅದಿಂದ ಔ ಎಷ್ಟಾಯಿತು? 11. ನಾವು ಹೇಳ್ತೀವಿ 13 ಅಂತ ಹೇಳಿ ಹೇಳ್ತೀವಿ. ಸ್ವರಗಳು ಹಿಂದಿಯಲ್ಲಿ ಸ್ವರಗಳು 13 ಅಂತ ನಾವು ಹೇಳ್ತೀವಿ. ಆದರೆ ಇಲ್ಲಿ ಯಾಕೆ 11 ನಾನು ಬರೆದಿದ್ದೀನಿ ಹೇಳಿ ನೋಡೋಣ. ಯಾಕಂದರೆ ಸ್ವರಗಳಲ್ಲಿ 13ರಲ್ಲಿ ಒಂದನ್ನು ವಿಸರ್ಗ ಮತ್ತು ಒಂದನ್ನು ಅನುಸ್ವಾರ ನಾವು ಡಿವೈಡ್ ಮಾಡಿದ್ದೀವಿ. ಅನ್ನಿಸ್ತಾ ಇದೆಯಲ್ಲ ಮಕ್ಕಳ, ಇದು ವಿಸರ್ಗ 1, ಅನುಸ್ವಾರ 1. ಯಾಕಂದ್ರೆ ಅಂ ಅಹ, ಅನುಸ್ವಾರ ಅಂ, ವಿಸರ್ಗ ಅಹ, ಎರಡು ಇದೆಯಲ್ಲ ಮಕ್ಕಳಲ್ಲಿ. ಇದು ಒಂದಿದೆ, ಇದು ಒಂದಿದೆ. ಸೊ ಇದು ಅನುಸ್ವಾರ, ಇದು ವಿಸರ್ಗ. ಕಾಣಿಸ್ತಾ ಇದೆಯಾ ಮಕ್ಕಳೇ ನಿಮಗೆ ಕ್ಲಿಯರಾಗಿ? ಓಕೆ, ಅಂದರೆ ಸ್ವರಗಳಲ್ಲಿ 11 ಬರ್ತವೆ. ಅ ಆ ಇ ಈ ಉ ಊ ರು, ಎ ಐ ಓ ಔ, ಹೌದಾ, ಓ ಔ ಔವರೆಗೆ ಮಾತ್ರ 11. ಎನಿಸಿದ್ರೆ ಮಕ್ಕಳೇ ನಾನು ಏನೇನು ಹೇಳಿದ್ದೀನಿ ಅಂತ ಹೇಳಿ. ಓಕೆ, ನಾನು ಹೇಳ್ತಾ ಇರ್ತೀನಿ, ಕೌಂಟ್ ಮಾಡಿ ಒಂದ್ಸರಿ. ಅ ಆ ಎಲ್ಲ ಎರಡೆರಡಿದೆ ನೋಡ್ರಿ, ರು ಒಂದನ್ನು ಬಿಟ್ಟರೆ ಎಲ್ಲ ಎರಡೆರಡಿದೆ. ಅ ಆ ಇ ಈ ಉ ಊ ರು, ಎ ಐ ಓ ಔ, ಹೌದಲ್ಲ, ಎರಡೆರಡಿದೆಯಲ್ಲ. ಸೊ 11, ಒಟ್ಟಿನಲ್ಲಿ 11 ಸ್ವರಗಳನ್ನು ನಾವು ನೋಡ್ತೀವಿ. ಆಮೇಲೆ ಅಂ ಅಹ, ಇದು ಅಂ, ಇದು ಅಹ, ಇದಕ್ಕೆ ಅನುಸ್ವಾರ ಅಂತ ಕರಿತೀವಿ, ಇದಕ್ಕೆ ವಿಸರ್ಗ ಅಂತ ಕರಿತೀವಿ. ಸೊ ಇದು ಏನಾಯಿತು ಹೇಳಿ, ಸ್ವರ ಬಂತು. ಏನಾಯಿತು ಮಕ್ಕಳೇ, ಇದು ಸ್ವರ ಬಂತು, ಹೌದಲ್ಲ. ಹಾಗಾದರೆ ಇಲ್ಲಿ ನೋಡಿ ಮಕ್ಕಳು, ಸ್ವರಗಳಲ್ಲಿ ನಾನು ನಿಮ್ಗೆ ಕೇಳ್ತೀನಿ, ಕ್ವಶನ್ಸ್ ಕೇಳ್ಬೋದು. ಸ್ವರಗಳಲ್ಲಿ ಎಷ್ಟಿದ್ದಾವೆ ಸ್ವರಗಳು, ಹಿಂದಿ ವರ್ಣಮಾಲಾದಲ್ಲಿ ಸ್ವರಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ ನಿಮ್ಮ ಕಡೆಯಿಂದ ಏನು ಉತ್ತರ ಬರಬೇಕು ಹೇಳಿ ನೋಡೋಣ. ಒಟ್ಟಿನಲ್ಲಿ 13 ಇದ್ದಾವೆ. ಆದರೆ ಏನಪ್ಪ, ಸ್ವರ 11, ವಿಸರ್ಗ 1, ಅನುಸ್ವಾರ 1, ಸ್ವರಗಳು 13. ಓಕೆ ಚಿಲ್ಡ್ರನ್, ಡೌಟ್ ಕ್ಲಿಯರ್? ಕ್ಲಿಯರ್ ಆಯ್ತಲ್ಲ ಡೌಟು, ಸ್ವರದ ಬಗ್ಗೆ ಡೌಟ್ ಕ್ಲಿಯರ್ ಆಯ್ತಾ? ಸ್ವರ 11 ಇದ್ದಾವೆ, ಆದರೆ ನಾವು ಅಂ ಅಹ ಹಿಡಿದ್ರೆ 13 ಆಗುತ್ತೆ. ಆದರೆ ನಾವಿಲ್ಲಿ 11 ಹಿಡಿದು ವಿಸರ್ಗ ಮತ್ತು ಅನುಸ್ವಾರ ನಾವು ಬೇರೆ ಬೇರೆ ಏನಾಗಿ ಮಾಡ್ತೀವಿ. ಓಕೆ ಚಿಲ್ಡ್ರನ್, ಅರ್ಥ ಆಯ್ತಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಬಂದು ವ್ಯಂಜನ. ಯಾವುದು ಹೇಳ್ರಿ ನೋಡೋಣ, ವ್ಯಂಜನ. ವ್ಯಂಜನ ಎಷ್ಟಿದಾವೆ ಮಕ್ಕಳಲ್ಲಿ? 33. ಎಷ್ಟಿದಾವೆ? 33. ಎಲ್ಲಿಂದ ಎಲ್ಲಿವರೆಗೆ?
क से ह अंद्रे नोडि नानु हेळ्ता इद्दीनि नीवु काउंट माडिरबेकंद्रे 33 इदाव इल्ल अंत क ख ग घ ङ च छ ज झ ञ ट ठ ड ढ ञ त थ द ध ञ प फ ब भ म य र ल व श श स ह ನೋಡಿ ಕ್ಷತ್ರಜ್ಞ ಯಾಕೆ ಹೇಳಲಿಲ್ಲ ಅಂತ ಅಂತಿರ್ಬೋದು ನೀವು, ಹೌದಾ? ಸೊ ಇಲ್ಲಿ ವ್ಯಂಜನಗಳು 33 ಇದಾವೆ, ಅದರಲ್ಲಿ ಕೊನೆಯ ನಾಲ್ಕು ಅಕ್ಷರಗಳನ್ನು ನಾವು ತಗೊಳ್ತೀವಿ ಸಂಯುಕ್ತಾಕ್ಷರಗಳು ಅಂತ ಹೇಳ್ತೀವಿ ನಾವು. ಮಕ್ಕಳೇ ಏನಂತ ಹೇಳ್ತೀವಿ ಹೇಳ್ರಿ ನೋಡ್ರೆ, ಸಂಯುಕ್ತಾಕ್ಷರಗಳು. ಹಾಗಾದರೆ ಇಲ್ಲಿ ವ್ಯಂಜನಗಳಲ್ಲಿ ಎಲ್ಲ ಎರಡೆರಡು ಬರುತ್ತೆ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಮಕ್ಕಳೇ, ಕೇಳಿಸ್ಕೊಡ್ರಿ. ಎಲ್ಲ ಎರಡೆರಡು ಇದೆ ಇಲ್ಲಿ. ಓಕೆ ಓಕೆ ಚಿಲ್ಡ್ರನ್, ಇಲ್ಲಿ ಎಲ್ಲ ಎರಡೆರಡು ಇದೆ ಅಂತ ನಾನು ಹೇಳಿದಿನಲ್ಲ. ಓಕೆ, ವ್ಯಂಜನಗಳಲ್ಲಿ ಎರಡೆರಡು ನೋಡಿ ಕರೆಕ್ಟಾಗಿ ಕ ಖ ಎರಡು ಅಂತಲ್ಲ, ಗ ಘ ಎರಡು, ಹೌದಾ? ಕ ಖ ಗ ಘ ಙ ಚ ಛ ಜ ಝ ಯ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಹವರೆಗೆ, ಅಂದರೆ ಕ ದಿಂದ ಕ ಸೆ ಹ ಅಂತ ಇದೆ ಇಲ್ಲಿ. ಇವು ವ್ಯಂಜನ ಅಕ್ಷರಗಳು. ಹೌದು, ನಾವು ಟೋಟಲ್ಲಿ ವ್ಯಂಜನ ಅಕ್ಷರಗಳಲ್ಲಿ ಕ್ಷತ್ರಜ್ಞ ಶ್ರ ನಾಲ್ಕು ಹೇಳ್ತೀವಿ. ಹೇಗೆ? ಕ ಕ ಗಗನ ಚ ಚ ಚ ಜನ ಟ ಟ ಟ ಡನ ತ ಥ ದ ದನ ಪ ಪ ಬ ಬ ಮ ಏರ ಲ ವ ಶ ಶ ಶ ಸ ಸ ಹ ಳ ಕ್ಷ ಜ್ಞ ಅಂತ ಈ ಥರ ಹೇಳ್ತಾನೆ, ಹೌದಲ್ಲ? ನೀವು ನನ್ನ ಥರನೇ ಫಾಸ್ಟ್ ಹೇಳ್ತೀರಲ್ಲ ಮಕ್ಕಳೇ, ಹೇಳ್ತೀರಾ? ವೆರಿ ಗುಡ್, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹಾಗೆ ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ನೆಕ್ಸ್ಟ್ ಹೇಳ್ತೀನಿ. ಕ ಸಿ ಹ ಮುಗಿತು, ಹೌದಾ? ಕ ದಿಂದ ಹ ವರೆಗೆ ನಾನು ನಿಮಗೆ ಹೇಳಿದೆ ಈಗ ಅದನ್ನು. ಹಾಗಾದರೆ ಇಲ್ಲಿ ಕೆಳಗಡೆ ಏನು ಬರೆದಿದ್ದೀನಿ? ಸಂಯುಕ್ತಾಕ್ಷರ ನೋಡಿ ಮಕ್ಕಳಲ್ಲಿ ಏನಿದೆ ಅಂತಂದ, ಸಂಯುಕ್ತಾಕ್ಷರ. ಸಂಯುಕ್ತ ಅಂತಂದರೆ ಏನು ಹೇಳಿ ನೋಡೋಣ. ಸಂಯುಕ್ತ ಅಂತಂದರೆ ಎರಡು ಅಕ್ಷರಗಳ ಜೋಡಣೆ. ಏನು ಹೇಳಿ ನೋಡೋಣ, ಎರಡು ಅಕ್ಷರಗಳ ಜೋಡಣೆ. ಈಗ ಹಾಲಿನಲ್ಲಿ ನೀರಿದೆ, ಹೌದಾ? ಹಾಲಿನಲ್ಲಿ ನೀರಿದೆ, ಆದರೆ ನಾವು ಹಾಲನ್ನು ನೀರನ್ನಲ್ಲ, ನೀರನ್ನು ಹಾಲನ್ನೋದಲ್ಲ, ಎರಡನ್ನು ಸೇರಿಸಿ ಇದು ಹಾಲು ಇದು ನೀರು ಅಂತ ಕರಿತೀವಿ. ಹೌದು ಅಥವಾ ಇಲ್ಲೋ ಚಿಲ್ಡ್ರನ್, ಹೇಳಿ ನೋಡೋಣ. ಹಾಲಿನಲ್ಲಿ ನೀರಿದೆ, ಹೌದಾ? ಮೊಸರಿನಲ್ಲೂ ಹಾಲಿದೆ, ಆದರೆ ನಾವು ಅದನ್ನು ಹಾಲನ್ನಲ್ಲ, ಇದನ್ನು ನಾವು ಮೊಸರನ್ನಲ್ಲ, ಮೊಸರನ್ನು ಮೊಸರೇ ಅಂತೀವಿ, ಹಾಲನ್ನು ಹಾಲೇ ಅಂತೀವಿ, ಆದರೆ ಅದರಲ್ಲಿ ಎರಡೂ ಮಿಕ್ಸ್ ಇರುತ್ತೆ, ಹೌದಾ? ಕರೆಕ್ಟಾಗಿ ನಾನು ಹೇಳ್ತಾ ಇರೋದು. ಸೊ ಇಲ್ಲಿಯೂ ಸಂಯುಕ್ತಾಕ್ಷರ. ಸಂಯುಕ್ತ ಅಂತಂದರೆ ಏನಂತಂದರೆ ಎರಡು ಅಕ್ಷರಗಳ ಜೋಡಣೆ. ಏನು ಹೇಳಿ ನೋಡೋಣ, ಎರಡು ಅಕ್ಷರಗಳ ಜೋಡಣೆ. ಹಾಗಾದರೆ ಕ್ಷ ಜ್ಞ ಶ್ರ ತ್ರ ಹಳಕ್ಷಜ್ಞ ಹಳಕ್ಷಜ್ಞ ಶ್ರ ತ್ರ ಇವುಗಳಲ್ಲಿ ಎರಡೆರಡು ಅಕ್ಷರ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ? ನಿಮಗೆ ಏನಾದರೂ ಐಡಿಯಾ ಬರ್ತಾ ಇದೆಯಾ ಮಕ್ಕಳು? ಹೇಳಿ ನೋಡೋಣ. ಅದಕ್ಕೆ ಸಂಯುಕ್ತ ಅಂತ ಕರಿತೀವಿ ನಾವು. ಸಂಯುಕ್ತ ಅಂತಂದರೆ ಎರಡು ಅಕ್ಷರ. ನಾನು ನಿಮಗೆ ಹೇಳಲ್ಲ, ಎಕ್ಸ್ಪ್ಲೈನ್ ಮಾಡಲ್ಲ ಮಕ್ಕಳೇ, ಯಾವ ಎರಡು ಅಕ್ಷರಗಳಿದಾವೆ ಹೇಳ. ಓಕೆ, ಸೊ ಇಲ್ಲಿ ನೋಡಿ, ಕ ಕ ಮತ್ತು ಏನಿದೆ ಶ. ಏನಿದು ಮಕ್ಕಳೇ ಹೇಳಿ ನೋಡ, ಕ ಮತ್ತು ಶ ಪ್ಲಸ್ ಕ್ಷ, ಆಯಿತಾ? ಕ ಮತ್ತು ಶ ಕ್ಷ, ಆಮೇಲೆ ಈಗ ನೋಡೋದು ಜ್ಞ, ಹೌದಾ? ಜ ಪ್ಲಸ್ ಜ ಪ್ಲಸ್ ಯ, ಇದು ಏನಾಯ್ತು ಹೇಳ್ರಿ ನೋಡೋಣ. ಜ್ಞ ಜ್ಞ ಜ್ಞಾನಿ ಆಗತ್ತಲ್ಲ, ಇದು ಜ್ಞ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಶ್ರ, ಹೌದಾ? ಶ್ರ ಪ್ರನೌನ್ಸ್ ಮಾಡಿ ಮಕ್ಕಳೇ ನೋಡೋಣ, ಶ್ರ ಅಂತ ಹೇಳಿ. ಇದು ಶ ಪ್ಲಸ್ ರ, ಏನಾಯಿತು ಹೇಳ್ರಿ ನೋಡೋಣ, ಶ್ರ, ಹೌದಾ? ಶ್ರ ಕರೆಕ್ಟಾ ಮಕ್ಕಳೇ? ಆಮೇಲೆ ನೆಕ್ಸ್ಟ್ ಬರೋದು ತ್ರ, ತ್ರ ಪ್ರನೌನ್ಸ್ ಮಾಡಿರಿ ನೋಡೋಣ,
ಫಸ್ಟ್ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಪ್ಲಸ್ ರ ಮಾಡ್ತೀವಿ ಇದು ಏನಾಯ್ತು ಹೇಳ್ರಿ ನೋಡೋಣ ಇದು ತ್ರ ಕರೆಕ್ಟ್ ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ ಆಯ್ತಾ ನಿಮಗೆ ಸಂಯುಕ್ತ ಅಕ್ಷರಗಳು ಈ ಎರಡು ಅಕ್ಷರಗಳ ಜೋಡಣೆ ಕ್ಷ ಈ ಎರಡು ಅಕ್ಷರಗಳ ಜೋಡಣೆ ಜ್ಞ ಈ ಎರಡು ಅಕ್ಷರಗಳ ಶ್ರ ಈ ಎರಡು ಅಕ್ಷರಗಳ ಸಂಯುಕ್ತ ತ್ರ ಅಂದ್ರೆ ಎರಡು ಅಕ್ಷರಗಳ ಕೂಡುವಿಕೆಯನ್ನು ನಾವು ಏನಂತ ಕರಿತೀವಿ ಹೇಳ್ರಿ ನೋಡೋಣ ಸಂಯುಕ್ತ ಅಂತ ಕರಿತೀವಿ ನೀರಲ್ಲಿ ಹಾಲು ನಾನು ಹೇಳಿದ್ನಲ್ಲ ಈಗ ಎಕ್ಸಾಂಪಲ್ ಸೇಮ್ ಟು ಸೇಮ್ ಸೊ ಕ ಪ್ಲಸ್ ಶ ಕ್ಷ ಪ್ರೊನೌನ್ಸ್ ಮಾಡ್ರಿ ಮಕ್ಕಳೇ ನೀವು ಕೂಡ ನನ್ನ ಜೊತೆ ಪ್ರೊನೌನ್ಸ್ ಮಾಡ್ರಿ ಗೊತ್ತಾಗುತ್ತೆ ನಿಮಗೆ ಕ ಪ್ಲಸ್ ಶ ಕ್ಷ ಜ ಪ್ಲಸ್ ಯ ಜ್ಞ ಜ ಪ್ಲಸ್ ಯ ಜ್ಞ ಶ ಪ್ಲಸ್ ರ ಶ್ರ ತ ಪ್ಲಸ್ ರ ತ್ರ ಗೊತ್ತಾಯ್ತಾ ತ್ರ ಸೊ ಸಂಯುಕ್ತಾಕ್ಷರ ಕ್ಷ ಜ್ಞ ಶ್ರ ತ್ರ ಗೊತ್ತಾಯ್ತಾ ಈ ನಾಲ್ಕು ಅಕ್ಷರಗಳು ಸಂಯುಕ್ತಾಕ್ಷರಗಳು ಸೊ ನಿಮಗೆ ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ನಿಮಗೆ ಫಸ್ಟ್ ಏನಪ್ಪ ಅಂತಂದರೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕ್ಲಾಸಲ್ಲಿ ಏನಿಲ್ಲ ಯಾರಿಗಾದರೂ ಸಂಯುಕ್ತ ಅಕ್ಷರಗಳು ಅಂದರೆ ಗೊತ್ತಾ ಅಂತ ಹಿಂದಿಯಲ್ಲಿ ಕೇಳ್ತಾರೆ ನಿಮಗೆ ಹಿಂದಿ ಸಬ್ಜೆಕ್ಟ್ ಟೀಚರ್ಸ್ ಕೇಳ್ತಾರೆ ಅಯ್ಯೋ ನಮಗೆ ಲಾಸ್ಟ್ ಇಯರ್ ಏನೇ ಹೇಳಿಲ್ಲಲ್ಲ ಟೀಚರ್ಸು ಅನ್ನಬಾರ್ದು ಓಕೆ ಚಿಲ್ಡ್ರನ್ ಏನು ಗೊತ್ತಿರಬೇಕು ಹೇಳಿ ನೋಡೋಣ ನಿಮಗೆ ಎಸ್ ಮಿಸ್ ಐ ನೋ ಮುಂಚೆ ಪತಾ ಹೇ ಹಿಂದಿ ಮೇ ಸಂಯುಕ್ತ ಅಕ್ಷರ ಚಾರ್ ಹೇ ಕ್ಷತ್ರ ಜ್ಞ ಶ್ರ ತೋ ಸಂಯುಕ್ತಾಕ್ಷರ ಯಾಕಂತ ಕರೀತಾರೆ ಅಂತಂದ್ರೆ ನೀವು ಹೇಳಬೇಕು ಎರಡು ಅಕ್ಷರಗಳ ಕೂಡುವಿಕೆಗೆ ಸಂಯುಕ್ತಾಕ್ಷರ ಅಂತ ಕರಿತೀವಿ ಎರಡು ಅಕ್ಷರಗಳನ್ನು ಕೂಡಿಸಿ ಬರೆಯುವುದಕ್ಕೆ ಸಂಯುಕ್ತಾಕ್ಷರಗಳಂತ ಕರಿತೀವಿ ಗೊತ್ತಾಯ್ತಲ್ಲ ಮಕ್ಕಳೇ ಹಾಗಾದರೆ ನಾವು ಇಲ್ಲಿ ಏನಪ್ಪ ಹಿಂದಿ ವರ್ಣಮಾಲಾ ಮೈಂಡ್ ಮ್ಯಾಪ್ ಏನು ಮಾಡಿದ್ವಿ ಹೇಳ್ರಿ ನೋಡೋಣ ಕ್ಲಿಯರ್ ಆಗಿ ಇವಾಗ ಗೊತ್ತಾಯಿತು ಏನು ಗೊತ್ತಾಯಿತು ಹೇಳ್ರಿ ನೋಡೋಣ ಸ್ವರ ಗೊತ್ತಾಯಿತು ಸ್ವರ ಅ ಸೆ ಔ ವ್ಯಂಜನ ಗೊತ್ತಾಯಿತು 33 ಕ ಸೆ ಹ ಸಂಯುಕ್ತಾಕ್ಷರ 4 ಇದಾವೆ ಕ್ಷ ಜ್ಞ ಶ್ರ ತ್ರ ಹೌದಾ 4 ಅನುಸ್ವಾರ 1 ಅಂ ವಿಸರ್ಗ 1 ಅಹ ಗೊತ್ತಾಯ್ತಲ್ಲ ಚಿಲ್ಡ್ರನ್ ಏನು ಗೊತ್ತಾಯಿತು ಮಕ್ಕಳೇ ಹಿಂದಿ ವರ್ಣಮಾಲಾ ಮೈಂಡ್ ಮೇ ಇದರಲ್ಲೇ ನೀವು ಎಲ್ಲನೂ ಹಿಂದಿ ತಿಳ್ಕೊಂಡ್ಬಿಟ್ರಿ ಗೊತ್ತಾಯ್ತಲ್ಲ ಸ್ವರಗಳೆಷ್ಟಿದಾವೆ 11 ವ್ಯಂಜನಗಳೆಷ್ಟಿದ್ದಾವೆ 33 ವಿಸರ್ಗ ಎಷ್ಟಿದೆ 1 ಅನುಸ್ವಾರ ಎಷ್ಟಿದೆ 1 ಸಂಯುಕ್ತಾಕ್ಷರ ಎಷ್ಟಿದೆ 4 ಸೊ ಟೋಟಲ್ಲಿ ಇದು ಏನಪ್ಪ ಅಂತಂದರೆ ನಮ್ಮದು ಹಿಂದಿ ವರ್ಣಮಾಲಾ ಹೇಗಿದೆ ಮಕ್ಕಳೇ ಮೈಂಡ್ ಮ್ಯಾಪ್ ಸೊ ಈಸಿನಾ ಎಲ್ಲನೂ ಕಲಿಯೋವರೆಗೆ ಈಸಿನೇ ಇರುತ್ತೆ ಕಲಿಯೋಕ್ಕಿಂತ ಮುಂಚೆ ಎಷ್ಟು ಟಫ್ ಆಗಿರುತ್ತೆ ಬಟ್ ಕಲಿತ ಮೇಲೆ ತುಂಬ ಈಸಿ ಆಗಿಬಿಡುತ್ತೆ ಹೌದಲ್ಲ ಮಕ್ಕಳೇ ಸೊ ಇಲ್ಲಿ ನೋಡಿ ಚಿಲ್ಡ್ರನ್ ಹೇಳ್ತಾ ಇದ್ದೀನಿ ನಿಮಗೆ ಈಗಲೂ ಹೇಳ್ತಾ ಇದ್ದೀನಿ ಹಿಂದಿಯಲ್ಲಿ ಇವಾಗ ನಿಮ್ಮದು ಪೋರ್ಷನ್ ಕಂಪ್ಲೀಟ್ ಆಗಿದೆ ಹೌದಾ ಪೋರ್ಷನ್ ಕಂಪ್ಲೀಟ್ ಆಗಿದೆ ಆದರೆ ಪೋರ್ಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಬಿಡೋ ಹಾಗಿಲ್ಲ ಗೊತ್ತಾಯ್ತಲ್ಲ ಡೈಲಿ ಒಂದು ಪೇಜ್ ಬೇಡ ಒಂದು ಪೇಜ್ ಬೇಡ ಎಟ್ ಲೀಸ್ಟ್ ಒಂದು 10 ವರ್ಡ್ಸ್ ಆದರೂ ನೀವು ಡೈಲಿ ಬರೀಬೇಕು ಪಾಲಕರಿಗೆ ಪೇರೆಂಟ್ಸ್ಗೆ ಐ ರಿಕ್ವೆಸ್ಟ್ ಯು ಪೇರೆಂಟ್ಸ್ ಪ್ಲೀಸ್ ಪ್ಲೀಸ್ ನೀವೇನು ಮಾಡಿರಿ ಮಕ್ಕಳಿಗೆ ಒಂಚೂರು ಮನೆಯಲ್ಲಿ ಡೈಲಿ ಒಂದು 10 ವರ್ಡ್ಸನ್ನು ಬರೆಯೋದಕ್ಕೆ ಕೊಡಬೇಕು ಗೊತ್ತಾಯ್ತಲ್ಲ ಸೊ ಅದಿಂದ ಹಾಳಕ್ಷಜ್ಞೆವರೆಗೆ ಬರುವಂಥ ಶಬ್ದಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಶಬ್ದಗಳನ್ನು ನೀವೇ ಅವ್ರಿಗೆ ಹಾಕ್ಕೊಡ್ರಿ ಅವರು ಬರೀಲಿ ಆಮೇಲೆ ಇದರಿಂದ ಅವ್ರ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ ವರ್ಡ್ಸ್ಗಳನ್ನು ಅಂದರೆ ಅಕ್ಷರಗಳ ಒಂದು ಐಡೆಂಟಿಫಿಕೇಷನ್ ಅವ್ರು ಮಾಡ್ಬೋದು ಈಸಿಯಾಗಿ ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಸ್ಲೇ ಇಲ್ಲಂದರೆ ಅವರಿಗೆ ಮತ್ತೆ ಮುಂದೆ ತುಂಬ ಒಂದು ತೊಂದರೆಯಾಗುವ ಸಂಭವ ಇರುತ್ತೆ ಆದ್ದರಿಂದ ದಯವಿಟ್ಟು ಪಾಲಕರೇ ಒಂದಿಷ್ಟು ಅವ್ರ ಹತ್ರ ಗಮನವನ್ನು ಕೊಟ್ಟು ಹಿಂದಿಯನ್ನು ಬರೆಯೋದಕ್ಕೆ ಹೇಳ್ರಿ ಓಕೆ ಸೊ ಮಕ್ಕಳು ಏನಾದರೂ ಡೌಟ್ಸ್ ಇದೆಯಾ ಹಿಂದಿ ವರ್ಣಮಾಲಾ ಮೈಂಡ್ ಮ್ಯಾಪಲ್ಲಿ ನಥಿಂಗ್ನ ಸೊ ಈಸಿ ಅಲ್ಲ ನಾನು ನಿಮಗೆ ಇದನ್ನು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದೀನಿ ಅನ್ ಹೌದಾ ಸೊ ನೀಟಾಗಿ ನಾನು ಯಾವ ರೀತಿಯಾಗಿ ನೀಟಾಗಿ ಮಾಡಿದ್ದೀನಲ್ಲ ಮಕ್ಕಳು ಇದೇ ರೀತಿಯಾಗಿ ನೀವು ಕೂಡ ಕಾರ್ಡ್ ಶೀಟಲ್ಲಿ ನೀವು ಅದನ್ನು ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಒಂದು ಚಾರ್ಟನ್ನು ರೆಡಿ ಮಾಡಿ ಹಾಕ್ಬೋದು ಯಾಕಂದರೆ ನಿಮಗೆ ಅದು ಐಡಿಯಾ ಬರುತ್ತೆ ಎಷ್ಟೆಷ್ಟು ಏನೇನಿದ್ದಾವೆ ಅಂತ ಹೇಳಿ ಕ್ಲಾಸಿಗೆ ಕೊಡೋಕ್ಕಿಂತ ಮುಂಚೆ ನೀವು ಒಂದು ಈ ರೀತಿಯಾಗಾದರೂ ಒಂದು ರಫ್ ನೋ ಇದನ್ನು ಚಾರ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಹಾಕಿ ಗೊತ್ತಾಯ್ತಲ್ಲ ಓಕೆ ಚಿಲ್ಡ್ರನ್
ಏನಪ್ಪ ಅಂತಂದರೆ ಇನ್ನೂ ಒಂದು ವಿಷಯ, ಮತ್ತೆ ಮತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ, ಆಮೇಲೆ ವರ್ಡ್ಸ್ಗಳನ್ನು ಓದುವುದತ್ತ ಒಂದು ಹೆಚ್ಚಾಗಿ ಗಮನವನ್ನು ಕೊಡ್ರಿ. ಗೊತ್ತಾಯ್ತಲ್ಲ, ಓದ್ರಿ. ಏನು ನಗರ್ ಅಂತ ಓದ್ರಿ, ಚಲ್ ಅಂತ ಓದ್ರಿ, ಉಪವನ್ ಅಂತ ಓದ್ರಿ, ಘರ್, ಕಮಲ, ಸಡಕ್, ಈ ರೀತಿಯಾಗಿ ಓದುವುದರಿಂದ ನಿಮ್ಮ ಓದುವುದನ್ನು ಹೆಚ್ಚಾಗುತ್ತೆ, ಈಸಿ ಆಗುತ್ತೆ, ಆಮೇಲೆ ರೈಟಿಂಗ್ ಕೂಡ ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ ಇದೇನು ಟಫ್ ಇಲ್ಲ ಅಂದ್ಕೊಂಡಿದ್ದೀನಿ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಮಕ್ಕಳೇ. ಓಕೆ ಚಿಲ್ಡ್ರನ್, ಹಿಂದಿ ವರ್ ನಮ್ಮ ಎಲ್ಲ ಮ್ಯಾಪ್ ಇಸ್ ಕಂಪ್ಲೀಟೆಡ್ ಚಿಲ್ಡ್ರನ್. ಇವತ್ತಿನ ಒಂದು ಪಾಠ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಇನ್ನೂ ಒಂದ್ಸರಿ ನಾನು ಏನಪ್ಪ ಅಂತಂದರೆ ಹೇಳೋಕೆ ಇಷ್ಟಪಡ್ತೀನಿ ಮಕ್ಕಳೇ, ಆರೋಗ್ಯವೇ ಭಾಗ್ಯ, ಅಂದರೆ ಹೆಲ್ತ್ ಈಸ್ ವೆಲ್ತ್. ಹೌದಾ? ಸೊ ಮಕ್ಕಳೇ ದಯವಿಟ್ಟು, ಪಾಲಕರು ಎಲ್ಲೋ ಹೋಗ್ತಿರ್ತಾರೆ, ಬೈಕ್ ತೊಗೊಂಡು ಗಾಡಿ ಮೇಲೆ ಹೋಗ್ತಿರ್ತಾರೆ, ನಾನು ಬರ್ತೀನಿ ಅಂತ ಡೈಲಿ ಹಠ ಮಾಡೋ ಹಾಗೆ ಈಗ ಮಾಡೋ ಹಾಗಿಲ್ಲ. ಯಾಕಂದರೆ ಹೊರಗಡೆ ಏನಪ್ಪ ಅಂತಂದರೆ ವಾತಾವರಣ ತುಂಬ ಕೆಟ್ಟದ್ದಾಗಿದೆ. ಸೊ ನೀವು ಇನ್ನೂ ಚಿಕ್ಕ ಮಕ್ಕಳಿರೋದರಿಂದ ಆದಷ್ಟು ಮನೆಯಲ್ಲೇ ಇದ್ದೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಆದಷ್ಟು ಏನಪ್ಪ ಅಂತಂದರೆ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿರಿ. ಅಲ್ಲಿ ಇಲ್ಲಿ ಅವ್ರ ಜೊತೆ ಇವ್ರ ಜೊತೆ ಆಟ ಆಡೋದಕ್ಕೆ ಮಾತಾಡೋದಕ್ಕೆ ನೀವು ಹೋಗಬೇಡಿ. ಓಕೆ, ಸೊ ನಿಮ್ಮ ಹೆಲ್ತ್ವನ್ನು ಕಾಪಾಡಿಕೊಡ್ರಿ, ನೀವು ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಓಕೆ ಚಿಲ್ಡ್ರನ್, ಪ್ಲೀಸ್ ಟೇಕ್ ಕೇರ್ ಚಿಲ್ಡ್ರನ್, ಬಾಯ್.